ಧರಣಿ ಗರ್ಜನ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಶಬೀನಾ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಹೆರಗೋಳ್ ಡ್ಯಾಂ ಕೋಡಿ ಹರಿದ ಕಾರಣ ಜೆಡಿಎಸ್ ಪಕ್ಷದ ವತಿಯಿಂದ ಬಾಗಿನ ಅರ್ಪಿಸಿ ಮಾತನಾಡಿದ ಜೆಡಿಎಸ್ ಮುಖಂಡ ಎಂ ಮಲ್ಲೇಶ್ ಬಾಬು ಮಾತನಾಡಿ, ಹೆರಗೋಳು ಡ್ಯಾಂ ಕೋಡಿ ಹರಿದ ತಕ್ಷಣ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಕರೆ ಮಾಡಿ ಮಾಹಿತಿಯನ್ನು ತಿಳಿಸಿದಾಗ ಅವರು, ಈ ಜಲಾಶ್ರಯದ ಕಾಮಗಾರಿಕೆ ನಾನು ಕೈ ಹಾಕಿದ್ದಕ್ಕೆ ಸಾರ್ಥಕವಾಯಿತು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಎಂದರು. ಮಾಲೂರು ಬಂಗಾರಪೇಟೆ ಕೋಲಾರ ಹಾಗೂ ಮಾರ್ಗ ಮಧ್ಯೆ ಇರುವ 45 ಗ್ರಾಮಗಳಿಗೆ ಕುಡಿಯುವ ನೀರನ್ನು ಒದಗಿಸುವ ಈ ಯೋಜನೆ ಜಾರಿಯಾಗಿದ್ದರೆ ಅನುಕೂಲವಾಗುತ್ತಿತ್ತು, ಆದರೆ ಈವರೆಗೂ ಜಾರಿಯಾಗದೇ ಇರುವ ಬೇಸರದ ಸಂಗತಿ ಎಂದು ಅವರು ಬೇಸರ ವ್ಯಕ್ತಪಡಿಸಿದರು. 2023 ವೇಳೆ ಮತ್ತೆ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಆಗುತ್ತಾರೆ, ಅವರೇ ಲೋಕಾರ್ಪಣೆಗೊಳಿಸುತ್ತಾರೆ, ಅದಂತೂ ಶತಸಿದ್ಧ ಎಂದರು. ಈ ಸಂದರ್ಭದಲ್ಲಿ ಮಾಲೂರು ಜೆಡಿಎಸ್ ಅಭ್ಯರ್ಥಿ ರಾಮೇಗೌಡ, ಕೋಲಾರ ಅಭ್ಯರ್ಥಿ ಸಿಎಂಆರ್ ಶ್ರೀನಾಥ್, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಮಂಗಮ್ಮ ಮುನಿಸ್ವಾಮಿ ಸೇರಿದಂತೆ ಅನೇಕ ಮುಖಂಡ ಉಪಸ್ಥಿತರಿದ್ದರು. ವರಜಿ ಚಂದ್ರು, ಬಂಗಾರಪೇಟೆ. ಇವತ್ತು ಏನು 2006 ಬುದ್ಧಿ ಪೂಜೆ ಮಾಡಿದ್ದು ಈ ಡ್ಯಾಮ್ಗೆ 2008 ಮತ್ತೆ ಮುಖ್ಯಮಂತ್ರಿ ಮಾಡಿದ್ದು ಮತ್ತೆ 250 ಕೋಟಿ ರಿಲೀಸ್ ಮಾಡಿ ಇವಾಗ ಡ್ಯಾಮ್ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದ್ರೂ ಕುಡಿಯೋ ನೀರು ಇವಾಗ ಅದನ್ನು ಉಪಯೋಗಿಸ್ಬೇಕಾಗ್ತಾ ಇಲ್ಲ. ಏನು 5 ವರ್ಷ BJP ಸರ್ಕಾರ, 5 ವರ್ಷ ಕಾಂಗ್ರೆಸ್ ಸರ್ಕಾರ, ಪೂರ್ಣ ಅವಧಿ ಮಾಡಿದಾಗೂ ಈ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಕುಮಾರಣ್ಣ 14 ತಿಂಗಳು ಇದ್ದಾಗ ಏನು ಈ ಡ್ಯಾಮ್ನ 250 ಕೋಟಿ ಕೊಟ್ಟು ಫಿನಿಷ್ ಮಾಡಿಸಿದ್ದಾರೆ, ಆದರೆ ಇವಾಗ ಮತ್ತೆ ಅವರು ಇಳಿದ ಮೇಲೆ BJP ಸರ್ಕಾರ ಬಂದಿದೆ. ಇದನ್ನು ಮತ್ತೆ ಪೈಪ್ ಲೈನ್ ಏನು ಹಾಕಿ ಇಟ್ಟಿದ್ದಾರೋ ಅದಕ್ಕೆ ನಮಗೆ ಫಿಲ್ಟರ್ಸ್ ಆದರೂ ಆಗಲಿ ಮತ್ತು ಕರೆಂಟ್ ಕನೆಕ್ಷನ್ ಆದರೂ ಆಗಲಿ ಇನ್ನೂ ಇವತ್ತವರೆಗೂ ಮಾಡಿಲ್ಲ. ಗೋವಿಂದರಾಜಣ್ಣ ಹೇಳ್ದಂಗೆ 45 ಕೋಟಿ ಈ ಕಾಮಗಾರಿ ಇಲ್ಲಿ ಫಿನಿಷ್ ಆಗಿದೆ, ಆದರೆ ಆನಂದಗಿರಿ ಹತ್ರ ಏನು ಫಿಲ್ಟರ್ ಹಾಕಿದ್ದಾರೆ, ಪ್ಯೂರಿಫಿಕೇಷನ್ ಏನು ಚಾಕ್ವೆಲ್ಲ ಹಾಕಿದ್ದಾರೋ ಅದನ್ನು ಪೂರ್ಣ ಮಾಡೋಕ್ಕೆ ಇನ್ನೂ ಅಲ್ಲಿ ಮತ್ತೆ ದುಡ್ಡು ಬೇಕಾಗುತ್ತೆ. ಅದಕ್ಕೆ ಇದು ಇಲ್ಲೇ ನಿಲ್ಸೋಕ್ಕಾಗಲ್ಲ. ಈಗ ಸರ್ಕಾರ ಇದು ಮಾಡೋಕ್ಕೆ ನಮಗೆ ಡೌಟು. 2023 ಮತ್ತೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗೆ ಇದು ಇನಾಗ್ರೇಷನ್ ಮಾಡೋದು ಮತ್ತು ಬಂಗಾರಪೇಟೆ, ಕೋಲಾರು ಮತ್ತು ಮಾಲೂರು ಟೌನ್ಗಳಿಗೆ ನೀರು ಬೀಳೋದಂತ ಇವತ್ತು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಆಮೇಲೆ ಇವರು ವೆಂಕಟಮಣಿಯಪ್ಪ ಅವರು ಮತ್ತು ಇವರು SN ಅವರೆಲ್ಲ ನಾವು ಮಾಡಿದ ಯೋಜನೆ ನಮ್ಮದು ಸಾಧನೆ ಅಂತ ಹೇಳ್ತಾ ಇದ್ದಾರೆ ಈಗೆಲ್ಲ. ನಿಮಗೆ ಎಲ್ಲ ಗೊತ್ತು, ಬುದ್ಧಿ ಪೂಜೆ ಯಾರು ಮಾಡಿದ್ರು, ರಿಲೀಸ್ ಎಷ್ಟು ಮಾಡಿದ್ರು ಅಂತ. 2018 ಮತ್ತೆ ಕುಮಾರಣ್ಣ ಬಂದ ಮೇಲೆ ಆ 250 ಕೋಟಿ ಏನರ ಎಲ್ಲ ಗೌರ್ಮೆಂಟ್ ರೆಕಾರ್ಡ್ಸಲ್ಲಿದೆ. ಅವ್ರು ಹೇಳೋಷ್ಟೊತ್ತಿಗೆ ಅದು ಆಗಲ್ಲ, ಜನಕ್ಕೂ ಗೊತ್ತು.
ಏನು ನಮ್ಮ ಜನತಾ ಜಲಧಾರೆ ಪ್ರೋಗ್ರಾಮ್ ಮಾಡಿದ್ರು ಅವತ್ತು ನೀವು ನೋಡಬೇಕಾಗಿತ್ತು. ನಮ್ಮ ಭೀಮಗನಹಳ್ಳಿಯಲ್ಲಿ ಫಂಕ್ಷನ್ ಮಾಡಿದಾಗ ಸುಮಾರು 8-10 ಸಾವಿರ ಜನ ಸೇರಿದ್ರು. ಅದು ಏನು ಒಂದು ಕುಮಾರಣ್ಣನಿಗೆ ಒಂದು ಅಭಿಮಾನ ಜನಕ್ಕಿತ್ತು, ಒಂದು ಉತ್ಸಾಹ ಇತ್ತು, ಅದು ಅವತ್ತು ಕಾಣಿಸ್ತು. ಸರ್, ಇವತ್ತು ನೀರು ನೋಡೋದು ನಿಮ್ಗೆ ಏನನ್ಸುತ್ತೆ? ಇಂಥ ನೀರು ನೋಡಕ್ಕೆ ನಾವು ಅಲ್ಲ, ಇಂಥ ನೀರು ನಾವು ನೋಡೋಕ್ಕೆ ಶಿವಮೊಗ್ಗನ ಮೈಸೂರಿಗೆ ಶಿವನ ಸಮುದ್ರಕ್ಕೆ ಹೋಗ್ಬೇಕಾಗಿತ್ತು. ಅದೇ ಜನ ಇವಾಗ ಬಂದು ಇಲ್ಲೇ ನೋಡಿಕೊಂಡು ಆನಂದ ಪಡ್ಬೋದು. ಅದು ಆನಂದಗಿಂತ ಶುದ್ಧ ಕುಡಿಯೋ ನೀರು ಸಿಗುತ್ತೆ ಅಂತ ಒಂದು ವಿಶ್ವಾಸ ಇವಾಗ ಜನಕ್ಕೆ ಬಂದಿದೆ. ಅದು ಕುಮಾರಣ್ಣನಿಂದ ಮತ್ತು ಜೆ ಡಿ ಎಸ್ ಪಕ್ಷದಿಂದ ಅಂತ ಅರ್ಥ ಆಗ್ತದೆ ಜನಕ್ಕೆ. ಇವಾಗ ಅದನ್ನೆಲ್ಲ ರಾಜಕೀಯ ಕುತಂತ್ರಗಳು ಮಾಡ್ತಾ ಇದ್ದಾರೆ. ಜನಕ್ಕೆ ಅದನ್ನು ನಾವು ಏನು ಹೇಳಕ್ಕೆ, ಜನಕ್ಕೆ ಗೊತ್ತು ಏನಾಗ್ತಾ ಇದೆ ಅಂತ. ಅದನ್ನು ನಾವೇನು ಹೆಚ್ಚು ಹೇಳಕ್ಕೆ ನಾವೇನು ಧರಣಿ ಖರ್ಚನೆ ನ್ಯೂಸ್ ಅಂಡ್ ಎಂಟರ್ಟೈನ್ಮೆಂಟ್ ಅನ್ಯಾಯದ ವಿರುದ್ಧ ನಿರಂತರ ಖರ್ಚನೆ. ಧರಣಿ ಖರ್ಚನೆ ನ್ಯೂಸ್ ಅಂಡ್ ಎಂಟರ್ಟೈನ್ಮೆಂಟ್ ಅನ್ಯಾಯದ ವಿರುದ್ಧ ನಿರಂತರ ಖರ್ಚನೆ.